Hey guys, welcome back to my YouTube channel, Sinchana Mohan Vlogs. So, we are bheemana amavasi, we are going to celebrate our grand. So, we are going to celebrate our grand, and we are share our TV. Hi, Mone. So, we are going to get ready, and you are ready. So, let's go. What are you doing, Sanat? ಆಚರಿಸಿ ಬುದ್ಧಿ ಹಬ್ಬನೆಯನ್ನು ಮಾಡಬೇಕು. ಆಷಾಢ ಬಹುಳ ಅಮಾವಾಸ್ಯ ದಿನ ವ್ರತವನ್ನು ಮಾಡತಕ್ಕದ್ದು. ಎಲ್ಲಿದೆ? ಅಲ್ಲಿ ಜೋಪಾನ ನಂಗೆ ಕೊಡು. ಕೈ ಕೈ ದೀಪ ಇದೆ. ಯಾಕೆ ಕಸಿ ಆಗೋದಿಕ್ಕು ಅಂತ ಗೊತ್ತಾಗಲ್ಲ. ಹೂ ನಡ್ಕೊಂಡಿರೋ ಕೈ ನೆಲ್ಲು ಮೇಲೆ ಇಡಬಾರ್ದು. ಶುಭಂ ಶುಭಂ ಶೋಭನೆ ಮಹತ್ತೆ ಶುಭ ಮಮ ಯಾವತ್ ಪೂಜೆ ಎಲ್ಲ ಆಗಿದೆ. ನಾನು ಇದು ಕಟ್ಕೊಂಡಿದ್ದೀನಿ. ಸೊ ಇವಾಗ ಊಟಕ್ಕೆ ಮಧ್ಯಾಹ್ನಕ್ಕೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ಸ್ಪೆಷಲ್ ಏನೋ ಇದೆ. ಸೊ ನೀವು ಅದು ನೋಡಬೇಕು ಅಂದರೆ ವ್ಲಾಗ್ನ ಎಂಡ್ ತನಕ ನೋಡಬೇಕು. ಸೊ ಆ್ಯಂಡ್ ಹೇಳೋದು ಮರ್ತ್ಬಿಟ್ಟಿದ್ದೆ, ಈ ವ್ಲಾಗಿನ ನಿಮ್ಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್. ಸೊ ನಾನು ನನ್ನ ವ್ಲಾಗ್ನ ನೋಡೋಣ ಅಂತ ಯೂಟ್ಯೂಬ್ ಹಾಕ್ತಾಯಿದ್ದೀನಿ. ಅವನಂತ ಮಾಡಿ ಹಾಕ್ಕೊಂಡಿದ್ದಾನೆ. ಸೊ ಲೆಟ್ಸ್ ಸೀ ಮೈ ವ್ಲಾಗ್ ಇನ್ ದ ಟಾಪಲ್ಲಿ. ಐ ಥಿಂಕ್ ನನ್ನ ವ್ಲಾಗ್ ಟಾಪಲ್ಲಿ ಇದೆ. ನಾನು ಹೊಸ ವ್ಲಾಗ್ನ ಪೋಸ್ಟ್ ಮಾಡಿದ್ದೀನಿ. ಸೊ ಆ ವ್ಲಾಗ್ನ ನೀವಿನ್ನು ನೋಡಿಲ್ಲ ಅಂದರೆ ಬಿಟ್ಟು ನೋಡಿ. ಬ್ಲಾಕ್ಸ್ ನೋಡ್ತಾ ಇದೀವಿ. ನಮ್ಮ ಬಂದ್ರು ಈಗ ಟೈಮ್ ನೋಡಿ ಎಷ್ಟು 2 ಆಯ್ತು ಅಂತ. ಹತ್ರ ಇದು ಮೊನಾಕೋದಲ್ಲಿರುವಂತ ಫೇಮಸ್ ಕಸಿನೋ. ಕಸಿನೋ. ಸೊ ಅವತ್ತು ಹೋಳಿಗೆ ಮನೆಯಿಂದ ನಾವು ಒಬ್ಬಟ್ಟನ್ನ ತರಿಸಿದ್ವಿ. ಎರಡು ಥರ ತರಿಸಿದ್ವಿ, ಒಂದು ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ. ಬಿಕಾಸ್ ನನಗೆ ಕಾಯಿ ಹೋಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಲಲ್ಲ ನೀರು ಇಷ್ಟೇ ಇಷ್ಟ ಸಾಕಾಗುತ್ತೆ ಇಷ್ಟು ಜನಕ್ಕೆ. ಇತ್ತು ಅರ್ಧ ಪ್ಯಾಕೆಟ್ ಅದೇ ಮಾಡಿದೆ. ಅಜ್ಜಿ ಪುಳಿಯೋಗ್ರೆ ಅನ್ನ ಒಬ್ಬಟ್ಟು ಒಬ್ಬಟ್ಟು ಒಬ್ಬಿಟ್ಟು ಅಷ್ಟೇ. ಚಟ್ನಿ ಮಜ್ಜಿಗೆ ಹುಳಿ ಮಜ್ಜಿಗೆ ಹುಳಿ ಅಷ್ಟೇ. ಇದು ಇಲ್ಲೊಂದಿನ ತೋರಿಸ್ತಾ ಇದ್ದೀರಾ?
ಕರ್ಗಡ್ಬು ಇದನ್ನು ಹಾಕೊಡ್ತೇವೆ ಊಟಕ್ಕೆ. ಸೊ ನಮ್ಮನೇಲಿ ಏನೇ ಹಬ್ಬ ಬಂದರೂ ತುಂಬ ಸ್ಪೆಷಲ್ ಆಗಿ ಊಟ ಮಾಡ್ತೀವಿ. ಅದು ಸಿಂಪಲ್ ಆಗಿದ್ದರೂ ಸರಿ, ಗ್ರ್ಯಾಂಡ್ ಆಗಿದ್ದರೂ ಸರಿ, ಸೊ ಈ ಥರ ತುಂಬ ವೆರೈಟೀಸ್ ಇರುತ್ತೆ. ಸೊ ಅವತ್ತು ಅಷ್ಟೇ ಕಡುಬು, ಪಾಯಸ, ಬಜ್ಜಿ, ಪುಳಿಯೋಗರೆ, ಅನ್ನ, ಸಾರು, ಕೋಸಂಬರಿ, ಮೊಸರನ್ನ ಮತ್ತು ಕಜ್ಜಾಯ, ಒಬ್ಬಟ್ಟು, ಇದೆಷ್ಟೂ ಇತ್ತು. ಆ್ಯಂಡ್ ನಿಮ್ಮನೇಲೂ ಹಿಂಗೇ ತುಂಬ ಗ್ರ್ಯಾಂಡಾಗಿ ಊಟನ ಪ್ರಿಪೇರ್ ಮಾಡ್ತೀರಾ ಅಂತ ಆದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಸ್ವಲ್ಪ ಊಟ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿ ಸೊ ಅಂಬಾಸೆ ಅಲ್ವಾ, ಸೊ ಟೆಂಪಲ್ಗೆ ಹೋಗೋಣ ಅಂತಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಏನೋ ಒಂದು ಸ್ಪೆಷಲ್ ಟೆಂಪಲ್ ಅಂದರೆ ಏನೋ ಲೈಕ್ ಎಣ್ಣೆಲಿ ದೇವ್ರು ಕಾಣುತ್ತೆ ಅಂತ ಅಂದಿದ್ರು ನಮ್ಮಜ್ಜಿ. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸೊ ಏನಾಗ್ಬಿಟ್ಟಿದೆ ಅಂದರೆ ಮಾವಂಗೆ ಟೆಂಪಲ್ ಕನ್ಫ್ಯೂಸ್ ಆಗಿಬಿಟ್ಟು ನಾವು ಇನ್ನೊಂದು ಟೆಂಪಲ್ ನಾವು ರೆಗ್ಯುಲರಾಗಿ ಬರೋ ಟೆಂಪಲಿಗೆ ಬಂದುಬಿಟ್ಟಿದ್ವಿ. ಸೊ ಏನು ಮಾಡೋದು, ಹೋಗೋಣ ಅಂದ್ಬಿಟ್ಟು ಇದಕ್ಕೂ ಹೋದ್ವಿ. ಸೊ ಫೈನಲಿ ನಮಗೆ ಆ ಟೆಂಪಲ್ನ ಸಿಕ್ತು. ಸೊ ಆ ಟೆಂಪಲ್ ನೇಮ್ ಬಂದುಬಿಟ್ಟು ಶ್ರೀ ರಿಂಬುಜ ಅಮ್ಮನವರ ದೇವಸ್ಥಾನ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಅಲ್ಲಿನ ಸ್ಪೆಷಾಲಿಟಿ ಏನಂದರೆ 1 ರೂಪಾಯಿ ಕಾಯ್ನ ತಲೆಗೆ ನಿವಾಳಿಸ್ಬಿಟ್ಟು ಅಲ್ಲಿ ಒಂದು ಎಣ್ಣೆದು ಇಟ್ಟಿರ್ತಾರೆ. ಸೊ ಅದರೊಳಗಡೆ ಹಾಕಿ ಆ ಎಣ್ಣೆನ ನೋಡಿದ್ರೆ ಅಲ್ಲಿ ದೇವ್ರು ಕಾಣುತ್ತೆ ಅಂತ ಅಲ್ಲಿ ಪುರೋಹಿತರು ಹೇಳಿದ್ರು. ಸೊ ನಾನು ನಿಮಗೆ ತೋರಿಸ್ತೀನಿ ಅದು ಹೆಂಗಿದೆ ಅಂತ. ಬಟ್ ಅಲ್ಲಿ ತುಂಬ ದೊಡ್ಡ ದೇವರು, ಫುಲ್ ಅದೇ ಕಾಣಿಸಿತ್ತು. ಆಮೇಲೆ ತೀರ್ಥ ಮಾತ್ರ ಲೈಕ್ ತುಂಬ ಸ್ಪೆಷಲ್ ಆಗಿತ್ತು. ಅಂದರೆ ರೋಸ್ ವಾಟರ್ ಥರ ಇತ್ತು, ರೋಸ್ ಮಿಲ್ಕ್ ಕುಡಿತೀವಲ್ವಾ, ಸೊ ಆ ಥರ ಇತ್ತು. ಹಾಲು ಹಾಕೋ ಬದಲು ಅವರು ನೀರಿಗೆ ಹಾಕಿದ್ರು. ಸೊ ತೀರ್ಥನೂ ಏನೋ. ಸೊ ಅಲ್ಲಿ ನೀವೇನಾದ್ರು ಹೋಗಬೇಕು ಅಂದರೆ ಲೈಕ್ ನೀವೇ ಎಣ್ಣೆನ ಮನೆಯಿಂದ ತೊಗೊಂಡು ಹೋಗ್ಬಿಟ್ಟು 1 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನೀವು ಆ ಥರ ಮಾಡಿ. ಸೊ ನೆಕ್ಸ್ಟ್ ನಾವು ಏನಾದ್ರು ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಪಟಾಕಾಗೆ ಹೋಗಿದ್ವಿ. ಆ್ಯಂಡ್ ಇದು ಹೊಸದಾಗಿ ಓಪನ್ ಆಗಿರೋದು. ಆ್ಯಂಡ್ ಅಲ್ಲಿ ಫ್ಲೇವರ್ಸ್ ಅದು ಪಾನಿಪುರಿ ಬರುತ್ತಲ್ಲ, ಸೊ ಅದಿತ್ತು. ಆ್ಯಂಡ್ ಅವತ್ತು ಫ್ರೂಟ್ಸ್ ಪಾನಿ ಇದ್ದಿದ್ದು. ಆ್ಯಂಡ್ ಅದನ್ನು ತೊಗೊಂಡಿದ್ವಿ. ಬಟ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ತುಂಬ ಹಾಲುನ ಕಮ್ಮಿ ಹಾಕಿದ್ರು. ಆ್ಯಂಡ್ ಬೇರೆ ಚಾಟ್ಸು ಅಷ್ಟೇ, ಒಂದು ಚೂರು ಚೆನ್ನಾಗಿಲ್ಲ, ಲೈಕ್ ಓವರ್ ಮಸಾಲ ಇತ್ತು. ಸೊ ಇಲ್ಲಿ ನನ್ನ ತಮ್ಮ ಅಳ್ತಿದ್ದಾನೆ, ಬಿಕಾಸ್ ಏನಕ್ಕೆ ಅಂದರೆ ಅವನು ಕಾಂಪೌಂಡಿಂದ ಬಿದ್ದುಬಿಟ್ಟು ಪಾಪ ಅವ್ನ ಕಾಲು ಸ್ವಲ್ಪ ತರ್ಚೋಗಿತ್ತು, ಅದಕ್ಕೆ ಪಾಪ ಡೆಟಾಲ್ ಥರ ಹಾಕ್ಬಿಟ್ರು ಪಾಪ. ಸೊ ಇವತ್ತಿನ ಡೇ ಇಲ್ಲಿಗೆ ಮುಗ್ದಿದೆ. ಸೊ ಬೆಳಗ್ಗೆ ಪೂಜೆ ಆಯಿತು, ಆಮೇಲೆ ಊಟ, ಆಮೇಲೆ ದೇವಸ್ಥಾನ. ಸೊ ಇವಾಗ ಚಾಟ್ಸ್ ತಿನ್ಕೊಂಡು ಬಂದಿದ್ದೀವಿ. ಸೊ ನಾನು ನಮ್ಮ ಮೆಡಿಕಲ್ ಸ್ಟೋರಲ್ಲಿ ಇದ್ದೀನಿ. ಸೊ ಇವಾಗ ಇದನ್ನು ಮನೆಗೆ ಹೋಗಬೇಕು. ಆ್ಯಂಡ್ ಈ ವ್ಲಾಗನ್ನು ನಿಮ್ಗೆ ಇಷ್ಟ ಆಗಿದ್ರೆ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್, ಕೀಪ್ ವಾಚಿಂಗ್.